ಗುಣಿಗಲಿಂದ ಬೆಂಗಳೂರು ಹೋಗ್ತಾ ಇದ್ವಿ, ದಾರಿ ಮಧ್ಯ ಯಾಕೋ ಜನ ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ತಿದ್ರು, ಯಾಕಪ್ಪ ಅಂತ ನೋಡಿದ್ವಿ, ಮಳೆ ಸಿಕ್ಕಾಪಟ್ಟೆ ಆಗಿದೆಯಲ್ಲ ಇತ್ತೀಚೆಗೆ, ಆ ಮಳೆಯಿಂದ ಇಲ್ಲೊಂದು ಕೆರೆ ಕೋಡಿ ಬಿದ್ದಿದೆ, ಅದಕ್ಕಿಷ್ಟು ಜನ ನಿಂತ್ಕೊಂಡವ್ರೆ, ಸರಿ ಬಿಡು ನೋಡೋಣ ಅಂತ ಒಂದು ರೌಂಡ್ ಬಂದ್ವಿ, ಕಣ್ಣು ತುಂಬ್ಕೊಳ್ಳೋಣ ಕೋಡಿ ಬಿದ್ದಿರೋದನ್ನ. ಬೆಂಗಳೂರು ಮಂಗಳೂರು ಹೈವೇ ಕೋಡಿ ಬಿದ್ದಿದೆ ನೋಡಿ, ಅದಕ್ಕೆ ಜನ ನೋಡ್ತಾವ್ರೆ ಎಷ್ಟು ಜನ. ನಾರಸಂದ್ರ ಕೆರೆ ಅಣ್ಣ, ತುಂಬ ಐತಲ್ಲ ಅಣ್ಣ, ಫುಲ್ಲು ಕೊಡಿ ಬಿದ್ದಿದೆ ಸಖತ್ತಾಗೆಲ್ಲ. ಅದೇ ಹೋಗುತ್ತ ನೀರ್ದು ಬಿಸ್ಕೂರು ಕುಣಿಗಲ್ ಕೆರೆ ಹೋಗುತ್ತ ನೀರಿದು ಸಖತ್ತಾಗಿ ಬಿದ್ದಿದೆ ಕೊಡಿ ಅಲ್ಲ, ನಾಲ್ಕು ತಿಂಗಳಿಂದ ಹಿಂಗೆ ಹರಿತಾ ಇದೆ. ಬಾ ಪರವಾಗಿಲ್ಲ, ಮಳೆ ಚೆನ್ನಾಗಿ ಆಗ್ತದಲ್ಲ, ಸಖತ್ತಾಗಿ ಹೊಡಿತದೆ ಮಳೆ. ಹೆಂಗಣ ಈಜು ಹೊಡಿಬೋದಾ? ಏನ್ ಗೊತ್ತಾ, ಚಳಿ ಸಿಕ್ಕಾಬಿಟ್ಟೆ ಚಳಿ ಚಳಿ. ಇನ್ನೊಂದೇನ್ ಗೊತ್ತಾ, ಹೊಡಿತಾರಣ್ಣ ಈಸಿಲಿ ಡೈಲಿ ಬಿದ್ದಿದ್ದಾನೆ ಈಗ, ಅವ್ ಈಸ್ ಹೊಡಿತಾರಲ್ಲ ಸಖತ್ತಾಗಿ. ಹಾ ಹೊಡಿಬೋದು, ಟಾಯ್ಲೆಟ್ ಗಿವಲ್ ಏನಿಲ್ಲ, ಶಿವಸಪ್ಪ ಟಾಯ್ಲೆಟ್ ಏನು ಹೊಡಿ. ಸಮುದ್ರದ ನೀರು ಉಪ್ಪು ನೀರು ಇಲ್ಲಿ ಹೊಡಿಬೇಕು, ಕೆರೆಗೆ ಹೊಡಿಯೋ ಕೆರೆಗೂ ಒಂದ್ಸರಿ ಹೊಡಿಬೇಕು ಈಸು. ನಿಜ ಗುರು, ಆ್ಯಕ್ಚುಲಿ ಹೇಳಕ್ ಬರಲ್ಲ, ದಾರಿಲಿ ಎಲ್ಲೋ ಒಂದು ಈ ಥರ ಸಿಕ್ಬಿಡ್ತಾವೆ ಹಳ್ಳಗಳು ಏನೋ ಕೆರೆಗಳು, ಅದು ಈ ಥರ ಇದ್ದಾಗ ಆರಾಮಾಗಿ ಸುತ್ತಕೊಂಡು ಮಜಾ ಮಾಡ್ಬೋದು. ನೀರು ಮಾತ್ರ ಸಖತ್ತಾಗಿ ಹರಿತಾ ಇದೆ, ಅದೆಲ್ಲ ಫೋರ್ಸ್ ಐತಲ್ಲ ನೀರಿಂದ ಮಸ್ತ್ ಐತಿ. ಸೆಲ್ಫಿ